ನಮಸ್ಕಾರ ಎಲ್ರಿಗೂ, ನಾನು ಲಕ್ಷ್ಮಿ. ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ. ಇನ್ನೇನು ನವರಾತ್ರಿ ಶುರುವಾಗ್ತಿದೆ, ದಿನಕ್ಕೊಂದರಂತೆ ಪ್ರಸಾದ ನೈವೇದ್ಯಕ್ಕೆ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಮತ್ತು ಇದು ಆರಿದ್ಮೇಲೂ ಗಟ್ಟಿಯಾಗದೆ ಜ್ಯೂಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆಲ್ಲ ಬೇಗಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದನ್ನು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ, ಲೈಟಾಗಿ ಡಾರ್ಕ್ ಆಗೋವರೆಗೂ ಹುರ್ಕೊಳ್ಳಿ. ಹೆಸರು ಬೇಳೆ ಇಷ್ಟು ಹುರಿದಾದ್ಮೇಲೆ ಲೈಟಾಗಿ ಬ್ರೌನ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇನ್ನೊಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಅಕ್ಕಿನ ತಗೊಂಡು ಹಾಗೆ ಹುರಿದಿಟ್ಕೊಂಡಿರೋ ಹೆಸರು ಬೇಳೆನ ಹಾಕ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೀವು ಇದನ್ನೇ ಕುಕ್ಕರಲ್ಲಿ ಮಾಡ್ಕೋಬೋದು. ಆದರೆ ಕುಕ್ಕರಲ್ಲಿ ಮಾಡ್ಕೊಂಡು ಬೇಗ ಆಗುತ್ತೆ, ಆದರೆ ಎಲ್ಲ ಮಾಡಿ ಆದಮೇಲೆ ತಣ್ಣಗಾದಮೇಲೆ ಗಟ್ಟಿಯಾಗಿಬಿಡುತ್ತೆ, ಮತ್ತು ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ, ಪಾಯಸ ಥರ ಆಗೋಗ್ಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ಈಗ ನೋಡಿ, ನಾನು ಎರಡು ಮೂರು ಸಲ ತೊಳೆದು ಇಟ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ನಾವು ಇನ್ನೊಂದು ಪ್ಯಾನಿಗೆ ಏಳು ಕಪ್ ಆಗುವಷ್ಟು ನೀರನ್ನು ತಗೋಬೇಕು. ಒಂದು ಕಪ್ ಹೆಸರು ಬೇಳೆಗೆ ಹಾಗೂ ಒಂದು ಕಪ್ ಅಕ್ಕಿಗೆ ಏಳು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಮಗೆ ಸ್ವಲ್ಪ ಪೊಂಗಲು ಜ್ಯೂಸಿಯಾಗಿರಬೇಕು, ಅದಕ್ಕಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನೀರನ್ನು ಕುದಿಯೋಕೆ ಇಟ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ನೋಡಿದ್ರೆ ಅಕ್ಕಿ ಚೆನ್ನಾಗಿ ನೆಂದಿದೆ. ನಾವು ನೀರು ಕುದಿಯೋಕೆ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ನೀರೆಲ್ಲ ಬಸ್ದ್ಬಿಟ್ಟು ಅಕ್ಕಿ ಮಾತ್ರ ಹಾಕ್ಕೋಬೇಕು. ನೀವು ಕುಕ್ಕರಲ್ಲಿ ಮಾಡ್ತೀರಾ ಅನ್ನೋದಾದರೆ ಎರಡು ಕಪ್ಪಿಗೆ ಐದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮೂರು ಇಲ್ಲ ಅಥವಾ ನಾಲ್ಕು ವಿಸಿಲ್ನ ಓಡಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಹೀಗೆಲ್ಲ ಅಕ್ಕಿಯೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಈಗ ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುದಿಯೋಕೆ ಇಟ್ಬಿಡಿ. ಇದು ಕುದಿತಾ ಇರಲಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯೋಕೆ ಇಟ್ಕೊಂಡ್ಬಿಡೋಣ. ಮಧ್ಯ ಮಧ್ಯ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಐದರಿಂದ ಆರು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಇದು ಬೇಯೋಷ್ಟೊತ್ತಿಗೆ ನಾವು ಇನ್ನೊಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಈ ಥರ ಸೀಳ್ಕೊಂಡು ಹಾಕ್ಕೊತ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಇಂಚ ಆಗುವಷ್ಟು ಶುಂಠಿ, ಹಾಗೆ ಒಂದು ಐದರಿಂದ ಆರು ಲವಂಗನ ಹಾಕ್ಕೊಳ್ಳಿ, ಹಾಗೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸನ್ನ ಹಾಕ್ಕೊಳ್ಳಿ, ಹಾಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕ್ಕೋಬೇಕಾಗುತ್ತೆ. ಗೋಡಂಬಿನ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಗೋಡಂಬಿಯೆಲ್ಲ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇಷ್ಟು ಹುರ್ಕೊಂಡಾದಮೇಲೆ ನೀವು ಕೊನೆಯದಾಗಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೋಬೇಕು. ಜೀರಿಗೆನ ಕೊನೆಯಲ್ಲಿ ಹಾಕ್ಕೋಬೇಕು. ಮೊದಲೇ ಹಾಕ್ಕೊಂಡ್ರೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಕೊನೆಯಲ್ಲಿ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಈ ಕಡೆ ನೋಡಿದ್ರೆ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ಅಕ್ಕಿ ಬೇಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಈ ಸ್ಟೇಜಲ್ಲಿ ನಾವೇನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಬೇಳೆ ಅಕ್ಕಿ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ಒಗ್ಗರಣೆನ ಹಾಕ್ಕೊಂಡ್ಬಿಡೋಣ. ಒಗ್ಗರಣೆ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಚಮಚ ಆಗುವಷ್ಟು ಅರಶಿನ ಪುಡಿನ ಹಾಕ್ಕೋಬೇಕು. ಇದನ್ನು ಸಹ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ, ಲೈಟಾಗಿ ಎಲ್ಲೋ ಇಷ್ಟ ಇದ್ದರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ. ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕಾಯಿ ತುರಿನ ಸಣ್ಣದಾಗಿ ಪೀಸ್ ಪೀಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ತಿನ್ನಬೇಕಾದಾಗಿ ತುಂಬ ರುಚಿ ಕೊಡುತ್ತೆ ನಿಮಗೆ. ಈಗ ನೀನು ಸಣ್ಣ ಊರಿನಲ್ಲಿ ಒಂದು ಐದೇ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಹದವಾಗಿ ಜ್ಯೂಸಿಯಾಗಿ ಪೊಂಗಲ್ ರೆಡಿಯಾಗೋಗ್ಬಿಡುತ್ತೆ. ನೋಡಿ, ಇಷ್ಟು ಈ ಹದಕ್ಕೆ ಇರಬೇಕು. ಆರಿದ್ಮೇಲೂ ಸ್ವಲ್ಪ ಲೈಟಾಗಿ ಗಟ್ಟಿಯಾಗುತ್ತೆ ಅಷ್ಟೇ, ಜಾಸ್ತಿ ಏನೂ ಆಗಲ್ಲ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಕಲಸಿದ್ರೆ ಖಾರ ಪೊಂಗಲ್ ರೆಡಿ ಆಯಿತು. ನಿಮಗೆ ಗಟ್ಟಿ ಬೇಕಿತ್ತು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೋಬೇಕಾಗತ್ತೆ.
5 ಕಪ್ ಹಾಕೊಂಡ್ರೆ ಸರಿ ಹೋಗುತ್ತೆ, ಇಲ್ಲ ಈ ನಮ್ಗೆ ಈ ತರನೇ ಇರ್ಬೇಕಾಗಿದೆ ಅಂದ್ರೆ 7 ಕಪ್ ಕರೆಕ್ಟ್ ಆಗುತ್ತೆ. ಬೆಳಿಗ್ಗಿನ ಅವಸರದ ತಿಂಡಿಗೆ ಬೇಗ ಕ್ವಿಕ್ ಆಗಿ ಮಾಡ್ಕೋಬಹುದು, ಮತ್ತೆ ದೇವರ ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು, ಬೇಗ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಮತ್ತೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.